ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಗೌಡ ಕೆ ಎಲ್ ಎ ಶಿಕ್ಷಣ ಸಂಸ್ಥೆಯ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾವು ಸ್ಪರ್ಧಾತ್ಮಕ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪೋರ್ಚುಗೀಸ್ ಭಾಷೆಯ ಶಬ್ದ ಯಾವುದು ಆಪ್ಷನ್ ಎ ಕಾಲು ಆಪ್ಷನ್ ಬಿ ಅರ್ಜಿ ಆಪ್ಷನ್ ಸಿ ಸಾಬೂನು ಆಪ್ಷನ್ ಡಿ ಬ್ಯಾಂಕು ಸರಿಯಾದ ಉತ್ತರ ಸಾಬೂನು ಕಾಲು ದೇಶ ಭಾಷೆಯಾಗಿದೆ ಅರ್ಜಿ ಹಿಂದೂಸ್ತಾನಿ ಭಾಷೆಯಾಗಿದೆ ಹಾಗೂ ಬ್ಯಾಂಕು ಆಂಗ್ಲ ಭಾಷೆಯಾಗಿದೆ ಎರಡನೇ ಪ್ರಶ್ನೆ ಈ ಕೆಳಗಿನ ಶಬ್ದಗಳಲ್ಲಿ ನಾಮ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ನದಿ ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ವಿದ್ವಾಂಸ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ವಾಂಸ ಬೆಂಗಳೂರು ಅಂಕಿತನಾಮ ನದಿ ರೂಢನಾಮ ಹಾಗೂ ಹತ್ತು ಸಂಖ್ಯಾವಾಚಕವಾಗಿದೆ ಮೂರನೆಯ ಪ್ರಶ್ನೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಎಷ್ಟು ಜನ ಕವಿಗಳಿದ್ದರು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ಇವರನ್ನು ಅಷ್ಟದಿಗ್ಗಜರೆಂದು ಕರೆಯುತ್ತಿದ್ದರು ನಾಲ್ಕನೆಯ ಪ್ರಶ್ನೆ ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಅವಧಿ ಮುಗಿಯುವುದಕ್ಕೂ ಮುಂಚೆ ಇದನ್ನು ವಿಸರ್ಜಿಸಲು ಅವಕಾಶವಿದೆ ಮತ್ತು ಇದು ಕಾಯಂ ಸದನವಲ್ಲ ಐದನೆಯ ಪ್ರಶ್ನೆ ಸಾಮಾಜಿಕ ವಿಕಾಸವು ಮೊದಲು ಎಲ್ಲಿಂದ ಪ್ರಾರಂಭವಾಗುತ್ತದೆ ಆಪ್ಷನ್ ಎ ಶಾಲೆ ಆಪ್ಷನ್ ಬಿ ಮನೆ ಆಪ್ಷನ್ ಸಿ ಸಮಾಜ ಆಪ್ಷನ್ ಡಿ ದೇವಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಮನೆ ಸಾಮಾಜಿಕ ವಿಕಾಸವು ಮೊದಲು ಮನೆಯಲ್ಲಿ ಪೋಷಕರಿಂದಲೇ ಪ್ರಾರಂಭವಾಗುತ್ತದೆ ಆರನೇ ಪ್ರಶ್ನೆ ಚಿಪ್ಕೋ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಆಪ್ಷನ್ ಎ ಸಾಲುಮರ್ದ ತಿಮ್ಮಕ್ಕ ಆಪ್ಷನ್ ಬಿ ಸುಂದರ್ ಲಾಲ್ ಬಹುಗುಣ ಆಪ್ಷನ್ ಸಿ ಮೇಧಾ ಪಾಟ್ಕರ್ ಆಪ್ಷನ್ ಡಿ ಸುರೇಶ್ ಸರಿಯಾದ ಉತ್ತರ ಸುಂದರ್ ಲಾಲ್ ಬಹುಗುಣ ಏಳನೇ ಪ್ರಶ್ನೆ ಬಾಕ್ಸೈಟ್ ಯಾವುದರ ಪ್ರಮುಖ ಅದಿರು ಆಪ್ಷನ್ ಎ ಅಲ್ಯೂಮಿನಿಯಂ ಆಪ್ಷನ್ ಬಿ ಕ್ರೋಮೈಟ್ ಆಪ್ಷನ್ ಸಿ ಮ್ಯಾಂಗ್ನೀಸ್ ಆಪ್ಷನ್ ಡಿ ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಯುಮಿನಿಯಂ ಎಂಟನೇ ಪ್ರಶ್ನೆ ರೀಕೆಡ್ಸ್ ಎಂಬ ರೋಗವು ಯಾವ ನ್ಯೂನ ಪೋಷಕಾಂಶದಿಂದ ಬರುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ವಿಟಮಿನ್ ಎ ಇಂದ ಎರಡುಗಣ್ಣು ರೋಗ ಬರುತ್ತದೆ ವಿಟಮಿನ್ ಬಿ ಇಂದ ಬೆರಿ ಬೆರಿ ರೋಗ ಬರುತ್ತದೆ ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಬರುತ್ತದೆ ಒಂಬತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವು ಯಾವ ನಗರದಲ್ಲಿದೆ ಆಪ್ಷನ್ ಎ ಹಾವೇರಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ರಾಯಚೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಹತ್ತನೆಯ ಪ್ರಶ್ನೆ ಯಾವ ವರ್ಷದಲ್ಲಿ ಭಾರತ ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಪಡೆಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಧನ್ಯವಾದಗಳು